ಕಾಂಗ್ರೆಸ್ ಸಮಿತಿ ಸೇವಾದಳ ವತಿಯಿಂದ ಇಂದು ಕಾಂಗ್ರೆಸ್ ಭವನದಲ್ಲಿ ಸೇವಾದಳ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಳ್ಳಲಾಯಿತು. ಕಾರ್ಯಕರ್ತರ ಸಭೆ ಕರೆದಿದ್ರಿ, ಏನ್ ಸರ್ ಉದ್ದೇಶ? ಉದ್ದೇಶ ಎಲ್ಲ ಪದಾಧಿಕಾರಿಗಳನ್ನು ರಾಜ್ಯ ಮಟ್ಟದ ಒಂದು ರ್ಯಾಲಿಯನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿದ್ದೀವಿ. ಮೋಸ್ಟ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವಾಗ ನಮಗೆ ಟೈಮ್ ಕೊಡ್ತಾರೆ, ಸಿದ್ದರಾಮಯ್ಯನವರು, ಡಿ ಕೆ ಕುಮಾರಸ್ವಾಮಿಯವರು ಮತ್ತು ಸುರ್ಜಿವಾಲ ಅವರು ಟೈಮ್ ಕೊಡ್ತಾರೆ, 19 ಅಥವಾ 20 ತಾರೀಕು ರಾಜ್ಯ ಮಟ್ಟದ ಒಂದು ರ್ಯಾಲಿ ಕನ್ವೆನ್ಷನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಿರ್ಧಾರ ಮಾಡಿದ್ದೀವಿ. ಬೆಂಗಳೂರಲ್ಲೇ ಇರುತ್ತೆ ಜಾಗ, ಇನ್ನು ಸ್ಥಳ ಅವ್ರು ಹೇಳಿದ ಮೇಲೆ ನಾನು ಫಿಕ್ಸ್ ಮಾಡ್ತೀನಿ. ಸರ್, ಸೇವಾದಳದಿಂದ 7 ಅಪ್ಲಿಕೇಶನ್ನು 2023 ಚುನಾವಣೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಹಾಕಿದ್ದೀವಿ, ಉತ್ಸಾಹ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸೇವಾದಳ ಕಾರ್ಯಕರ್ತರು ಬರೀ ಸೇವೆನೇ ಮಾಡ್ಕೊಂಡಿರಬಾರ್ದು, ನಾಯಕರು ಆಗಬೇಕು ಅಂತ ಹೇಳಿ. ಅದೇ ರೀತಿ ಈಗ 7 ಅಭ್ಯರ್ಥಿಗಳು, ನಾವು ಎಲ್ಲ ರೀತಿಯಲ್ಲಿ ಇಲೆಕ್ಷನ್ ಚುನಾವಣೆಯನ್ನು ನಾವು ಸ್ಪರ್ಧೆ ಮಾಡ್ತೀವಿ, ಎಲ್ಲ ರೀತಿಯಲ್ಲಿ ಜನರ ಸಂಪರ್ಕವೂ ಇದೆ ಅಂತ ಹೇಳಿ ಅವರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಸರ್, ನಾಳೆ ಸ್ಕ್ರೀನಿಂಗ್ ಕಮಿಟಿ ಸಹ ಇದೆ, ನಾಳೆ ಅಲ್ಲೇನಾದರೂ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೇವೆ, ನಮ್ಮ ಅದೇ ನಿರ್ಧಾರ. ಒಂದು 7 ಜನದಲ್ಲಿ 4 ಜನ ಪ್ಯಾನಲ್ ಇದ್ದಾರೆ, 4 ಜನ ದಿನೇಶ್ ಅಂತ ಒಬ್ಬರಿದ್ದಾರೆ ಹಾಸನದಿಂದ, ಆರ್ ಎಸ್ ನಾಯಕ್ ಅಂತ ಹೇಳಿ ಕುಮಟಾದಿಂದ ಇದ್ದಾರೆ, ಯಲ್ಲಾಪುರದಿಂದ ಬಂಸವಾಡಿ ಅಂತ ಇದ್ದಾರೆ, ನಮ್ಮ ಉಗಾರ್ ಹುಬ್ಳಿ ಸೆಂಟ್ರಲ್ನಿಂದ ಇದ್ದಾರೆ. ಏನಾದರೂ ಭರವಸೆ ಇದೆಯಾ? ಖಂಡಿತ ಖಂಡಿತ ಭರವಸೆ ಇದೆ. ಭರವಸೆ ನಾವು ಕಾಂಗ್ರೆಸ್ಸಲ್ಲಿ ಕಳ್ಕೊಳ್ಳೋದೇ ಇಲ್ಲ, ಕಾಂಗ್ರೆಸ್ಸೇ ಭರವಸೆ. 2023 ರಾಜ್ಯದಲ್ಲಿ ಏನಾದರೂ ಬದಲಾವಣೆ? ಒಂದು, ಎರಡು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನು ತೀರ್ಮಾನ ತಗೊಳ್ತಾರೆ, ನಾವು ಬದ್ಧರಾಗಿದ್ದೀವಿ. ನಾವು ಯಾವುದೇ ರೀತಿ ಆಂಟಿ ಪಾಂಟಿ ಆಕ್ಟಿವಿಟೀಸ್ನು ಮಾಡಲ್ಲ. ರಾಜ್ಯದಲ್ಲಿ ಏನಾದರೂ 2023 ಬದಲಾವಣೆ ಆಗುತ್ತೆ? ಖಂಡಿತ. 2023 ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. 150 ಸೀಟು ನಾವು ಗೆದ್ದೇ ಗೆಲ್ತೀವಿ. ಯಾಕೆಂದರೆ ನಾನು ಎಲ್ಲ ಜಿಲ್ಲಾವಾರು ಮತ್ತು ಬ್ಲಾಕ್ವಾರ್ ಪ್ರಜಾಧ್ವನಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತು ಖರ್ಗೆಯವರು ನಾಳೆ ನಿನ್ನೆಯಿಂದ ಕನ್ನಡ ರಾಜ್ಯಕ್ಕೆ ಪ್ರಚಾರಕ್ಕೆ ಇಳಿದಿದ್ದಾರೆ. ಮತ್ತು ರಾಹುಲ್ ಗಾಂಧಿಯವರು ಬರ್ತಾರೆ, ಸೋನಿಯಾ ಗಾಂಧಿಯವರು ಬರ್ತಾರೆ. ಇವರೆಲ್ಲರನ್ನೂ ಇಟ್ಕೊಂಡು ನಾವು ಎಲೆಕ್ಷನ್ ಫೇಸ್ ಮಾಡ್ತೀವಿ.